ருத்ரம் ருத்ரகணாதீஷம் வீரபத்ரம் மகாம்பசி ಯಾವ ವೀರಭದ್ರೇಶ್ವರನ ಹಡಿದಾವರೆಗಳಿಗೆ ವಂದಿಸುತ್ತ ಆ ನಾಗಲಾಪುರದ ವೀರಭದ್ರೇಶ್ವರನ ಹುಟ್ಟಿದ ಪರಿಯಂತೆಂದೊಡಿ ತಲೆಯ ಮೇಘಲ ಗಂಗೆ ಕಳಕಳನೆ ಕುದಿದು ನಟಿಸುತ್ತ ಹಣೆಗಣ್ಣ ಬೆವರಂ ತೆಗೆದು ಪೊಡವಿ ಹೊಡೆಯಲಾಗ ಹುಟ್ಟುತ್ತಲೇ ಹೂವಿನ ಕಾಶಿ ಮಂಜುಳ ಕಾಶಿ ಬ್ರಹ್ಮ ಕಾಶಿ ಮೆಟ್ಟಿದ ಒಂದಾವಿಗೆ ಸಾವಿರ ಶಿರ ಎರಡು ಸಾವಿರ ನೇನೆ ಕೆಕ್ಕರಿಪ ಕಣ್ಣು ಒಡ ಮುರಿದ ಮೀಸೆ ಎಲ್ಲರಿಂದ ಕೆಚ್ಚರೆ ಕಲಾಶದಲ್ಲಿ ತ್ರಿಪುಂಡ ಭಸ್ಮ ಕಿವಿಗೆ ಚವಕಳಿಯ ಮುತ್ತು ಕಿವಿಗೆ ಚವಕಳಿಯ ಮುತ್ತು ಪಾದದಲ್ಲಿ ಗಂಟೆಯ ಸರವನ್ನ ಧರಿಸಿದಂತಹ ಮಹಾಶೂರ ವೀರಭದ್ರ ಇವನ ಶಿಖಿನೇತ್ರದಂದು ಉದ್ಭವಿಸಿಕೊಂಡು ಹರಿಗಳ ಭಯಂಕರನಾಗಿ ಉಲ್ಲದವರಿಗೆ ಪ್ರಸಾದವನ್ನು ನೀಡುತ್ತೆ ಕೊಲ್ಲುವವರಿಗೆ ಮೂರ್ತಿ ಪ್ರಸಾದವನ್ನು ನೀಡುವಂತಹ ಅಂತಪ್ಪ ವೀರಭದ್ರೇಶ್ವರನನ್ನ ಮೂರು ಕಾಲದಲ್ಲಿ ನಮೋ ನಮೋ ಎನ್ನು ತೀರ್ಪನಯ್ಯ ಮಹಾದೇವ ದೇವ ಬಾಪುರೇ ರುದ್ರ ಉಡಿದರೆ ಮುತ್ತಿನ ಹಾರದಂತಿರಬೇಕು ದುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ದುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ದುಡಿದರೆ ಗುಡಿಯೊಳಗಿರುವ ಲಿಂಗಪ್ಪನ್ನು ಮೆಚ್ಚಬಹುದು ಎನ್ನಬೇಕು ಅಂತಪ್ಪ ನುಡಿಯೊಳಗಾಗಿ ನುಡಿಯುವುದಾದರೆ ನುಡಿ ಎಂದೆನ್ನುತ್ತ ಅಂತಪ್ಪ ನುಡಿದಂತಹ ನುಡಿದಂತಹ ಭಕ್ತನನ್ನ ಚಲನವೆಂಬೆ ಆದಿ ಅನಾದಿ ದೈವವೆಂಬೆ ನೋಡ ಅಮರೇ ಬಾಪುರೇ ರುದ್ರ ಅಂತಪ್ಪ ವಚನಾಮೃತಗಳನ್ನು ನಡೆಯುತ್ತ ಮಹಾಗುರು ವೀರಭದ್ರೇಶ್ವರನ ಹಡಿದಾವರೆಗಳಿಗೆ ಪ್ರಿಯ ಪ್ರಣಾಮಗಳು ಹಾ
Thank you.